ಶ್ರೀ ವೆಂಕಟೇಶ್ವರ ಮಹಾತ್ಮೆ, ಶ್ರೀನಿವಾಸಂ ಸಹಸ್ರಾಕ್ಷಂ ಪುರುಷಂ ದಿವ್ಯಮವ್ಯಯಂ ಸರ್ವತೇಜೋಮಯಂ ಕೃಷ್ಣಂ ಪಂಕಜಾಕ್ಷಂ ನಮಾಮ್ಯಹಂ. ಶ್ರೀನಿವಾಸ ಪದ್ಮಾವತಿಯರು ಅಗಸ್ತ್ಯಾಶ್ರಮದಲ್ಲಿ ಸ್ವಲ್ಪ ಸಮಯ ಕಳೆದರು. ಆಗ ಆಕಾಶರಾಜನ ಅಂತ್ಯಕಾಲ ಸಮೀಪಿಸಿತು. ಶ್ರೀನಿವಾಸನಿಗೆ ವಾರ್ತೆ ತಲುಪಿ ಪತ್ನಿಯೊಡನೆ ನಾರಾಯಣಪುರವನ್ನು ತಲುಪಿದನು. ಆಕಾಶರಾಜನು ಶ್ರೀನಿವಾಸನ ದರ್ಶನ ಮಾಡಿ ಮಗ ತಮ್ಮನ ಜವಾಬ್ದಾರಿ ನಿನ್ನದೆಂದು ಒಪ್ಪಿಸಿ ಕಣ್ಮುಚ್ಚಿದನು. ವಸುದಾನನಿಂದ ಪಿತೃಕಾರ್ಯಗಳನ್ನು ಮಾಡಿಸಿ ಮತ್ತೆ ವಾಪಸಾದರು. ಕಾಲಕ್ರಮೇಣ ತೊಂಡಮಾನ ವಸುದಾನರಿಗೆ ರಾಜಪದವಿಗಾಗಿ ಯುದ್ಧ ನಡೆಯಿತು. ಇಬ್ಬರೂ ಸ್ವಾಮಿಯ ಸಹಾಯವನ್ನು ಪ್ರಾರ್ಥಿಸಿದರು. ಆಗ ಭಕ್ತವತ್ಸಲನಾದ ಶ್ರೀನಿವಾಸನು ವಸುದಾನನ ಪಕ್ಷ ವಹಿಸಿದನು. ಯುದ್ಧದಲ್ಲಿ ಸಾಮಾನ್ಯ ಮಾನವನಂತೆ ಶ್ರೀನಿವಾಸನು ತೊಂಡಮಾನನ ಚಕ್ರದ ಹೊಡೆತದಿಂದ ಮೂರ್ಛಿತನಾದನು. ಪದ್ಮಾವತಿಯು ಪತಿಯನ್ನು ಎಚ್ಚರಗೊಳಿಸಿದಳು. ಅಗಸ್ತ್ಯಾದಿ ಹಿರಿಯರ ಸಲಹೆಯಂತೆ ಶ್ರೀನಿವಾಸನು ಉಭಯರ ನಡುವೆ ಸಂಧಿಯನ್ನು ಮಾಡಿ ತುಂಡೀರ ಮಂಡಿಲಕ್ಕೆ ತೊಂಡಮಾನ ನಾರಾಯಣಪುರ ಪ್ರಾಂತಕ್ಕೆ ವಸುದಾನರನ್ನು ಪಟ್ಟಾಭಿಷೇಕ ಮಾಡಿಸಿದನು. ಹೀಗಿರಲು ತೊಂಡಮಾನನು ಶ್ರೀನಿವಾಸನ ದರ್ಶನಕ್ಕೆ ಬಂದನು. ನನ್ನಿಂದ ಏನಾದರೂ ಸೇವೆ ನಡೆಯುವ ಭಾಗ್ಯ ನೀಡು ಎನ್ನಲು ಸ್ವಾಮಿಯು ತನಗಾಗಿ ಮಂದಿರವನ್ನು ನಿರ್ಮಿಸಲು ಸೂಚಿಸಿದನು. ಶ್ರೀನಿವಾಸನು ಪದ್ಮಾವತಿ ಸಹಿತನಾಗಿ ಶೇಷಗಿರಿಯನ್ನೇರಿ ವರಾಹ ಸ್ವಾಮಿಯ ಬಳಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನೆಲೆಸಲು ತೀರ್ಮಾನಗೈದನು. ಪೂರ್ವಾಭಿಮುಖವಾದ ಎರಡು ಗೋಪುರಗಳು, ಮೂರು ಪ್ರಕಾರದ ವಿಶಾಲ ಶಿಲಾಮಂದಿರ ನಿರ್ಮಾಣವಾಯಿತು. ಶ್ರೀನಿವಾಸನು ತೋಂಡಮಾನನ ಪೂರ್ವಜನ್ಮ ವೃತ್ತಾಂತವನ್ನು ತಿಳಿಸಿದನು. ಹಿಂದೆ ವೈಖಾನಸ ಋಷಿಗಳಿಗೆ ಕೃಷ್ಣನು ಬಾಲರೂಪಿಯಾಗಿ ಕಾಣಿಸಿಕೊಂಡು ಶ್ರೀನಿವಾಸನು ವಲ್ಮೀಕದಲ್ಲಿ ನೆಲೆಸಿರುವನು. ಆತನ ಸೇವೆ ಮಾಡಿದ್ದನು. ರಂಗದಾಸನೆಂಬ ಸೇವಕನೊಡನೆ ವೈಖಾನಸರು ಶ್ರೀನಿವಾಸನನ್ನು ಪೂಜಿಸತೊಡಗಿದರು. ರಂಗದಾಸನು ಹೂವು ತುಳಸಿಗಳನ್ನು ತಂದು ಕೊಡುತ್ತಿದ್ದನು. ಒಂದು ದಿನ ಸ್ವಾಮಿ ಪುಷ್ಕರಣಿಯ ಬಳಿ ಗಂಧರ್ವರ ಜಲಕ್ರೀಡೆಯನ್ನು ನೋಡಿ ತಡಮಾಡಲು ಋಷಿಗಳಿಗೆ ಕೋಪ ಬಂದಿತು. ಆಗ ಶ್ರೀನಿವಾಸನು ಕಾಣಿಸಿಕೊಂಡು ನಿನ್ನ ತಪ್ಪಿಗಾಗಿ ಪಶ್ಚಾತ್ತಾಪಪಟ್ಟ ಕಾರಣ ಚಿಂತಿಸಿದರು. ಮುಂದೆ ನೀನು ತೋಂಡಮಾನನಾಗಿ ಜನಿಸಿ ರಾಜನಾಗುವೆ ಎಂದು ವರವಿತ್ತನು. ಆ ರಂಗದಾಸನೇ ನೀನು ಎಂದು ಶ್ರೀನಿವಾಸನು ತೋಂಡಮಾನನಿಗೆ ಹೇಳಿದನು. ಶ್ರೀನಿವಾಸನ ಆದೇಶದಂತೆ ತೋಂಡಮಾನನು ಮಂದಿರ ನಿರ್ಮಾಣ ಮಾಡಿದನು. ಅಲ್ಲಿಗೆ ಶ್ರೀನಿವಾಸನು ಹೋಗಿ ಶಿಲೆಯಾಗಿ ನೆಲೆಸಿದನು. ಬಲಗೈಯಿಂದ ಇದೇ ಭೂವೈಕುಂಠವೆಂದು ತೋರಿಸುತ್ತ ತನ್ನನ್ನು ನಂಬಿದವರಿಗೆ ಸಂಸಾರ ಸೂತ್ರವೆಂದು ತಿಳಿಸುವ ಭಂಗಿಯಲ್ಲಿ ನಿಂತನು. ಅದೇ ಆನಂದ ನಿಲಯವಾಯಿತು. ವಿಷಯ ತಿಳಿದ ಬ್ರಹ್ಮದೇವನು ಆಗಮಿಸಿ ಸ್ವಾಮಿಯ ಮುಂದೆ ಎರಡು ಅಖಂಡ ನಂದಾದೀಪಗಳನ್ನು ಬೆಳಗಿಸಿದನು. ಆ ದಿನವೇ ಬ್ರಹ್ಮೋತ್ಸವ ದಿನವಾಗಿ ಸಕಲ ಉತ್ಸವಗಳೂ ನಡೆದವು. ವಿಶ್ವಕರ್ಮನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಿಯಾದ ಶ್ರೀಹರಿಯನು ಉತ್ಸವಮೂರ್ತಿ, ಉಗ್ರಮೂರ್ತಿ, ಭೋಗಮೂರ್ತಿ, ಆನಂದಮೂರ್ತಿ ಎಂಬ ನಾಲ್ಕು ಉತ್ಸವ ವಿಗ್ರಹಗಳನ್ನು ಮಾಡಿದನು. ತೋಂಡಮಾನನು ತನ್ನ ಅರಮನೆಯಲ್ಲಿ ಶ್ರೀನಿವಾಸನ ಮೂರ್ತಿಯನ್ನು ಸ್ಥಾಪಿಸಿ ಪೂಜಿಸಿದನು. ಒಂದು ದಿನ ವಸಿಷ್ಠ ಗೋತ್ರದ ಕೂರ್ಮನೆಂಬ ಬ್ರಾಹ್ಮಣನು ರಾಜನ ಬಳಿಗೆ ಬಂದು ತಾನು ತಂದೆಯ ಅಸ್ಥಿ ವಿಸರ್ಜನೆಗಾಗಿ ಕಾಶಿಗೆ ಹೋಗುತ್ತಿರುವೆನೆಂದು, ತನ್ನ ಗರ್ಭಿಣಿ ಹೆಂಡತಿ ಪುತ್ರನನ್ನು ಅಲ್ಲಿಯವರೆಗೂ ರಕ್ಷಿಸಬೇಕೆಂದು ಕೇಳಲು ತೋಂಡಮಾನನು ಒಪ್ಪಿದನು. ರಾಜನು ಬ್ರಾಹ್ಮಣನ ಪತ್ನಿ ಪುತ್ರರಿಗೆ ವಸತಿ ಕೊಟ್ಟು 6 ತಿಂಗಳ ಸಾಮಗ್ರಿ ಒದಗಿಸಿದನು. ರಾಜ್ಯಭಾರದ ಹೊಣೆಯಲ್ಲಿ ಮುಂದಿನ ಅವನ ನಿರ್ವಹಣೆಯನ್ನು ಮರೆತನು. 2 ವರ್ಷಗಳ ಬಳಿಕ ಕೂರ್ಮ ಬ್ರಾಹ್ಮಣನು ವಾಪಸಾದನು. ರಾಜನು ಅವರು ಶ್ರೀನಿವಾಸನ ದರ್ಶನಕ್ಕಾಗಿ ಹೋಗಿದ್ದಾರೆ, 2 ದಿನಗಳಲ್ಲಿ ಬರುತ್ತಾರೆಂದು ಹೇಳಿ ಮಗನನ್ನು ಆತನ ಬಳಿಗೆ ಕಳುಹಿಸಿದನು. ಅಲ್ಲಿ ಅವರಿರಲಿಲ್ಲ. ಅವರ ಅಸ್ಥಿಗಳಿದ್ದವು. ಬ್ರಾಹ್ಮಣನಿಗೆ ನೀಡಿದ ಮಾತು ನಡೆಸಲಾಗದೆ ತಪ್ಪು ಮಾಡಿದ್ದನ್ನು ತಿಳಿದ ಕೂಡಲೇ ವೆಂಕಟಗಿರಿಗೆ ಹೋಗಿ ಸ್ವಾಮಿಯ ಪಾದಗಳನ್ನು ಹಿಡಿದು ರೋಧಿಸಿ ಪರಿಪರಿಯಾಗಿ ಬೇಡಿದನು. ಆಗ ಸ್ವಾಮಿಯು ಆ ಅಸ್ಥಿಗಳನ್ನು ತರಿಸಿ ಜಲ ಪ್ರೋಕ್ಷಣೆ ಮಾಡಿ ಅವರಿಗೆ ಜೀವದಾನ ಮಾಡಿ ತೋಂಡಮಾನನ ವಚನ ಉಳಿಸಿದನು. ಆದರೆ ಘೋರ ಪಾತಕಗಳು ಹೆಚ್ಚಾದುದರಿಂದ ಶಿಲೆಯಾಗಿ ಮೌನವಹಿಸಿದನು. ತೋಂಡಮಾನನು ಆಗಾಗ ಶೇಷಾಚಲಕ್ಕೆ ಬಂದು ವೆಂಕಟೇಶ್ವರನ ಪೂಜಾದಿಗಳನ್ನು ನಡೆಸುತ್ತಿದ್ದನು. ಒಂದು ದಿನ ತಾನು ಪೂಜಿಸಿದ ಚಿನ್ನದ ತುಳಸಿಯಲ್ಲಿ ಒಂದು ಮಾತ್ರ ಮಣ್ಣಾಗಲು ಕಾರಣವೇನೆಂದು ಪ್ರಾರ್ಥಿಸಿದನು. ಸ್ವಾಮಿಯು ಇದು ತನ್ನ ಬಡ ಭಕ್ತನಾದ ಕುಂಬಾರ ಭಕ್ತನು ಅರ್ಪಿಸಿದ್ದು, ನಿನ್ನ ಅಹಂಕಾರ ಇದರಿಂದ ನಿರ್ಮೂಲವಾಗಲಿ ಎಂದನು. ಕುಂಬಾರನ ಭಕ್ತಿಗೆ ಮೆಚ್ಚಿದ ಶ್ರೀನಿವಾಸನು ಮೋಕ್ಷ ನೀಡಿ ಅನುಗ್ರಹಿಸಿದನು. ಹೀಗೆ ಇಂದಿಗೂ ತಿರುಮಲೇಶನು ತನ್ನ ಭಕ್ತರ ಕಷ್ಟಪರಿಹಾರಕನಾಗಿ ಸುಖ ಸಂಪದಗಳನ್ನು ಕರುಣಿಸುವನು. ಹೀಗೆ ವೆಂಕಟೇಶನ ದಿವ್ಯ ಮಹಿಮೆಯನ್ನು ಶತಾನಂದರು ಜನಕ ಮಹಾರಾಜನಿಗೆ ತಿಳಿಸಿದರು. ಇದನ್ನು ಸೂತರು ಶೌನಕಾದಿ ಋಷಿಗಳಿಗೆ ನಿರೂಪಿಸಿದರು.
ಶ್ರೀನಿವಾಸ ಕಲ್ಯಾಣ ಕ್ಷೇತ್ರ ಮಹಿಮೆ. ಭಕ್ತ ವತ್ಸಲನಾದ ಶ್ರೀಹರಿಯು ದಿವ್ಯ ಕರುಣೆಯ ಮಹಿಮೆಗಳನ್ನು ಯಾರು ಪಾರಾಯಣ ಮಾಡುವರೋ, ಅದನ್ನು ಶ್ರವಣ ಮಾಡುವರೋ ಅವರಿಗೆ ಸಕಲ ಅಭೀಷ್ಟ ಸಿದ್ಧಿಯಾಗುತ್ತದೆ ಎಂಬಲಿಗೆ ವೆಂಕಟೇಶ ಮಹಿಮೆ ಸಂಪೂರ್ಣವಾಯಿತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂ ತಾಂ ನ್ಯಾಯೇನ ಮಾರ್ಗೇಣ ಮಹಿಷಃ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ, ಲೋಕಾಸ್ಯಮಸ್ಥಃ ಸುಖಿನೋ ಭವಂತು. ಶ್ರೀ ವೆಂಕಟೇಶ ಪ್ರಸಾದ ಸಿದ್ಧಿರಸ್ತು. ಶುಭಂ.